नमस्ते नन्ना कुकिंग फैमिली क्विक इजी टेस्टी रेसिपीज चैनल गे स्वागत। ई वीडियो दल्ली नानु रुचि रुचियागि फास्ट आगि टमोटा उप्पिनकाय माड्कोळ्ळोदु हेगे अन्नोदन्न तोर्सिकोड्ता इदीनि। बन्नि नोड्कोळ्ळोण। 1 केजी टमोटान नीरिनल्लि चेन्नागि तोळ्कोंडु काटन बट्टेनल्लि स्वल्पनु नीरिल्लदे इरंगे चेन्नागि ओरिसिकोंडु आमेले कट् माडुवंत प्लेटु चाकु कै प्रतियोंदुनु सह काटन बट्टेनल्लि स्वल्पनु नीरिल्लदे इरंगे ओरिसिकोंडु आमेले टमोटना ई रीति कटमिटू मीडियम हण्णु तगोबेकु। तुंबाने हण्णु तुंबाने काई सह तगोबारदु। एल्ल टमोटानु कट माडाद मेले स्वल्प बेळ्ळुळ्ळि बिडिसिट्कोबेकु। एष्टु जास्ति बेळ्ळुळ्ळि बेकादरू हाक्कोबहुदु। ई टमोट मत्ते बेळ्ळुळ्ळिन ओंदु बाण्लेनल्लि हाकि ओंदु 4-5 स्पून एण्णे हाक्कोंडु ಹುಳಿ ಚೆನ್ನಾಗಿ ಬೇಕು ಅಂದವರು ಸ್ವಲ್ಪ ಹುಣಸೆಹಣ್ಣು 100 ಗ್ರಾಂ ಅಥವಾ 50 ಗ್ರಾಂ ಅಷ್ಟು ಹುಣಸೆಹಣ್ಣು ಹಾಕೋಬಹುದು। ಆ ಹುಣಸೆಹಣ್ಣು ಸಹ ತೊಳಿಯೋದಕ್ಕೆ ಹೋಗಬಾರದು। ಕ್ಲೀನ್ ಆಗಿರೋ ಹುಣಸೆಹಣ್ಣನ ಚೆನ್ನಾಗಿ ಬಿಡಿಸ್ಕೊಂಡು ಅದನ್ನು ಸಹ ಉರಿಯೋದಕ್ಕೆ ಟೊಮ್ಯಾಟೋ ಜೊತೆನಲ್ಲಿ ಹಾಕೋಬಹುದು। ಹುಳಿ ಕಮ್ಮಿ ಬೇಕು ಅನ್ನೋರು ಹುಣಸೆಹಣ್ಣ ಸ್ಕಿಪ್ ಮಾಡಬಹುದು, ಹಾಕದೇ ಇದ್ದರೆ ಒಳ್ಳೆಯದು। ಅದನ್ನ ಸ್ವಲ್ಪ ಉರಿದುಬಿಟ್ಟು ಆಮೇಲೆ ನೀರೆಲ್ಲ ಹೋಗೋವರೆಗೂ ಟೊಮ್ಯಾಟೋನ ಒಂದು ಮೀಡಿಯಂ ಅಥವಾ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನ ಉರಿಯೋದಕ್ಕೆ ಬಿಡಬೇಕು। ಮಧ್ಯೆ ಮಧ್ಯೆ ಕಲಸ್ತಾ ಇರಬೇಕು ತಳ ಅಂಟಿಕೊಳ್ಳದೆ ಇರೋ ಹಾಗೆ। ನೀರೆಲ್ಲ ಚೆನ್ನಾಗಿ ಹೋದ ಮೇಲೆ ಈ ರೀತಿ ಒಂದು ತಟ್ಟೆನಲ್ಲಿ ಹಾಕಿ ಅರೋದಕ್ಕೆ ಇಡಬೇಕು। 1 ಸ್ಪೂನ್ ಮೆಂತ್ಯ ಹುರಿದಿಟ್ಕೋಬೇಕು ಮತ್ತೆ 3 ಸ್ಪೂನ್ ಸಾಸಿವೆ ಹಾಕಿ ಅದನ್ನು ಸಹ ಸೆಪರೇಟ್ ಆಗಿ ಹುರಿದಿಟ್ಕೋಬೇಕು। ಆಮೇಲೆ ಅದೇ ಬಾಣಲೆಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ಮೇಲೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಸಾಸಿವೆ ಒಂಚೂರು ಕಡಲೆಬೇಳೆ ಚೂರು ಉದ್ದಿನ ಬೇಳೆ ಹಾಕೊಂಡು ಒಗ್ಗರಣೆ ಹಾಕಿ ಒಂದೆರಡು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಹಿಂಗು ಹಾಕೊಂಡು 50 ಗ್ರಾಂ ಚಿಲ್ಲಿ ಪೌಡರ್ 50 ಗ್ರಾಂ ಉಪ್ಪು ರೆಡಿ ಮಾಡಿ ಇಟ್ಕೋಬೇಕು। ಉಪ್ಪು ಮತ್ತೆ ಖಾರನ ನೋಡ್ಕೊಂಡು ಆಮೇಲೂ ಸಹ ಎಕ್ಸ್ಟ್ರಾ ಹಾಕೋಬಹುದು। ಹುರಿದಿರುವಂತ ಸಾಸಿವೆ ಮೆಂತ್ಯ ಟೊಮ್ಯಾಟೋ ಉಪ್ಪು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು। ಇದನ್ನ ಒಗ್ಗರಣೆ ಹಾಕಿ ಬಿಸಿಯಾಗಿರುವಂತ ಎಣ್ಣೆಗೆ ಹಾಕೊಂಡು ಚಿಲ್ಲಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು। ಈ ರೀತಿ ಒಂದು 5 ರಿಂದ 10 ನಿಮಿಷ ಕುದ್ದ ನಂತರ ರುಚಿ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಗುತ್ತೆ। ಇದನ್ನ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು। ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಬಾಟಲಿನಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಯಾವುದ್ರನ್ನಾರು ತುಂಬಿ ಇಟ್ಕೊಂಡು ಬೇಕಾದಾಗೆಲ್ಲ ಈ ಉಪ್ಪಿನಕಾಯಿನ ಎಲ್ಲಾ ತರದ ಬ್ರೇಕ್ಫಾಸ್ಟ್ ಗೆ ಸೈಡ್ ಡಿಶ್ ಆಗಿ ಬಳಸಬಹುದು। ಅನ್ನಕ್ಕೂ ಸಹ ಕಲಸ್ಕೊಂಡು ತಿನ್ನಬಹುದು। ಇದನ್ನ ಚಟ್ನಿ ರೀತಿನಲ್ಲೂ ಬಳಸಬಹುದು, ಉಪ್ಪಿನಕಾಯಿ ರೀತಿನಲ್ಲೂ ಬಳಸಬಹುದು। ಚೆನ್ನಾಗಿ ಪ್ರಿಸರ್ವ್ ಮಾಡಿಟ್ರೆ ಎಷ್ಟು ತಿಂಗಳಾದರೂ ಇದನ್ನ ಇಟ್ಕೊಂಡು ಬಳಸ್ಕೊಬಹುದು। ನೀವು ಈ ರೀತಿ ಫಾಸ್ಟ್ ಆಗಿ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ। ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ। ಥ್ಯಾಂಕ್ ಯು।